ಸಿಲಿಕಾನ್ ಸಿಟಿ ಜನರಿಗೆ ಟ್ರಾಫಿಕ್ ಜಾಮ್ ಕಿರಿಕಿರಿ ತಪ್ಪಿಸೋಕೆ ಪಾಡ್ ಟ್ಯಾಕ್ಸಿಗಳು ಬರ್ತಾ ಇವೆ. ಹೌದು, ಜನರ ಸುಗಮ ಸಂಚಾರಕ್ಕೆ ಭೂಮಿ ಆಕಾಶದ ನಡುವೆ ಸಾಗುವಂತ ಟ್ಯಾಕ್ಸಿಗಳನ್ನು ಜಾರಿಗೆ ತರೋಕೆ ಬಿಬಿಎಂಪಿ ಮುಂದಾಗಿದೆ. ಚಾಲಕರೇ ಇಲ್ಲದ ಪಾಡ್ ಟ್ಯಾಕ್ಸಿಯಲ್ಲಿ ಒಂದು ಬಾರಿಗೆ 6 ಮಂದಿ ಪ್ರಯಾಣಿಸಬಹುದು. ವಿದ್ಯುತ್ ಚಾಲಿತ ಪಾಡ್ ಟ್ಯಾಕ್ಸಿಯಲ್ಲಿ ಗಂಟೆಗೆ 60 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತೆ. ಇನ್ನು ನಗರಾಭಿವೃದ್ಧಿ ಸಚಿವರಾದಂತ ಕೆಜೆ ಜಾರ್ಜ್ ಅವರ ಸೂಚನೆಯಂತೆ ಕಾರ್ಯಪ್ರವೃತ್ತಗೊಂಡಿರುವಂತಹ ಬಿಬಿಎಂಪಿ ಒಂದು ವಾರದೊಳಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಅಂತ ಆಯುಕ್ತ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸೌಮ್ಯಶ್ರೀ ಮಾರ್ನಾಡ್. ಎಸ್ ಸೌಮ್ಯಶ್ರೀ, ಸಿಲಿಕಾನ್ ಸಿಟಿ ಜನರಿಗೆ ಇನ್ನೇನು ಟ್ರಾಫಿಕ್ ಜಾಮ್ ಸಿಕ್ಕಾಬಟ್ಟೆ ಇದ್ದೇ ಇದೆ. ಸೊ ಈ ಒಂದು ಕಿರಿಕಿರಿಯಿಂದ ಫ್ರೀ ಆಗೋದಕ್ಕೆ ಇದೀಗ ಪಾಡ್ ಟ್ಯಾಕ್ಸಿ ಬರ್ತಾ ಇದೆ. ನಿಜವಾಗ್ಲೂ ಖುಷಿಯ ವಿಚಾರ. ಆದರೆ ಪಾಡ್ ಟ್ಯಾಕ್ಸಿ ಹೇಗೆ ವರ್ಕ್ ಆಗುತ್ತೆ ಎಸ್ ಸೌಮ್ಯ? ಅತಿ ಶೀಘ್ರದಲ್ಲೇ ಬೆಂಗಳೂರಿಗೆ ಈ ಪಾಡ್ ಟ್ಯಾಕ್ಸಿ ಲಗ್ಗೆ ಇಡಲಿದೆ. ಇದರ ವಿಶೇಷತೆ ಅಂದರೆ ಏಕಕಾಲಕ್ಕೆ ಅಂದರೆ ಗಂಟೆಗೆ 60 ಕಿಲೋಮೀಟರ್ನಷ್ಟು ದೂರ ಚಲಿಸುವಂತಹ ಈ ವ್ಯವಸ್ಥೆ ಇರುತ್ತೆ. ಅಲ್ಲದೆ ಇದು ಏನು ಬೆಂಗಳೂರಿಗೆ ಈ ಒಂದು ವಾರದಲ್ಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಇದರ ಒಂದು ವೇಳೆ ಕಾರ್ಯಾರಂಭಗೊಂಡ್ರೆ 6-8 ತಿಂಗಳಲ್ಲಿ ಬೆಂಗಳೂರಲ್ಲಿ ಈ ಪಾಡ್ ಟ್ಯಾಕ್ಸಿಯಲ್ಲಿ ಜನರು ಓಡಾಡೋದಕ್ಕೆ ಸಿದ್ಧ ಆಗುತ್ತೆ. ಇದು ವಿದ್ಯುತ್ ಚಾಲಿತ ಪಾಡ್ ಟ್ಯಾಕ್ಸಿ ಆಗಿರಲಿದ್ದು ಈ ಅಳವಡಿಕೆಯಿಂದ ಬೆಂಗಳೂರಿಗೆ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಆಗೋದಿಲ್ಲ. ಅಂದರೆ ಏನು ರಸ್ತೆ ಡಿವೈಡರ್ ಇದೆ, ಈ ಡಿವೈಡರ್ನ ಮೇಲೇ ಕಬ್ಬಿಣದ ಕಂಬಗಳ ಮೇಲೆ ವಿದ್ಯುತ್ ಚಾಲಿತವಾಗಿ ಈ ಪಾಡ್ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸಲಿದೆ. ಏಕಕಾಲಕ್ಕೆ 6 ಮಂದಿ, ಹಾಗೆ ಸರಕು ಸಾಗಣೆ ಕೂಡ ಇದನ್ನು ಇದರಲ್ಲಿ ಮಾಡಬಹುದು. ಹಾಗೆ ಮೆಟ್ರೋ ಸರ್ವಿಸ್ ಫೀಡರ್ ಆಗಿ ಇದು ವರ್ಕ್ ಮಾಡುತ್ತೆ. ಅಂದರೆ ಈಗ ಪ್ರಮುಖವಾಗಿ ಅಂದರೆ ಮೊದಲ ಹಂತದಲ್ಲಿ ಇದರ ಮಾರ್ಗ ಗುರುತಿಸಲಾಗಿದೆ. ಯಾವ ರೀತಿ ಅಂದರೆ MG ರಸ್ತೆ ಇರ್ಬೋದು, ಹಾಗೆ ಲೀಲಾ ಪ್ಯಾಲೇಸ್ ಇರ್ಬೋದು, ಜಯನಗರ ಫೋರ್ತ್ ಬ್ಲಾಕ್ ಇರ್ಬೋದು, ಹಾಗೆ ಕೋರ್ಮಂಗ್ಲದ ಒಂದು ಸೋನಿ ಸಿಗ್ನಲ್ ಇರ್ಬೋದು, ಈ ಮಾರ್ಗಗಳನ್ನು ಗುರುತಿಸಲಾಗಿದೆ. ಅಪರ್ಣ ಎಸ್ ಸೌಮ್ಯಶ್ರೀ, ಸೊ ಒಂದು ಮಾಹಿತಿ ಏನು ಬಂದಿದೆ ಅಂದರೆ ವಿದೌಟ್ ದ ಡ್ರೈವರ್ ಅಂದರೆ ಚಾಲಕ ಇರೋದಿಲ್ಲ ಈ ಒಂದು ಪಾಡ್ ಟ್ಯಾಕ್ಸಿಲಿ. ಸೊ ಅದು ಹೇಗೆ ವರ್ಕ್ ಆಗೋದು, ಅಂದರೆ ಅದ್ರ ಬಗ್ಗೆ ನಾಗರಿಕರು ಏನು ಅದ್ರ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ವಾ, ಹೇಗೆ ಅಂತ? ಖಂಡಿತ ಇಲ್ಲ. ಇದು ಒಂದು ಸ್ವಯಂಚಾಲಿತವಾಗಿ ವಿದ್ಯುತ್ ಯಂತ್ರ ಸಣ್ಣದಾಗಿ ಅಳವಡಿಕೆ ಮಾಡಿರ್ತಾರೆ. ಸೊ ಅದರ ಮೂಲಕ ಹೋಗುತ್ತೆ, ವಿದೌಟ್ ಚಾಲಕ ಹೋಗುತ್ತೆ. ಹಾಗೆ ಇದರಲ್ಲಿ ಅಂತಾರಾಷ್ಟ್ರೀಯ ಮಾನದಂಡದ ಒಂದು ಸುರಕ್ಷತಾ ಕ್ರಮಗಳನ್ನು ಕೂಡ ಅಳವಡಿಸಲಾಗುತ್ತೆ ಅಂತ ಹೇಳಿ ಈಗಾಗಲೇ ಬಿಬಿಎಂಪಿ ಕಮಿಷನರ್ ಹೇಳಿದ್ದಾರೆ. ಪ್ರಸ್ತುತ ಈಗ ಹೊರದೇಶಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದೆ. ಇದನ್ನು ಬೆಂಗಳೂರಿನಲ್ಲಿ ಏನು ಅತಿ ವೇಗವಾಗಿ ಬೆಳೀತಾ ಇರುವಂತಹ ಬೆಂಗಳೂರಿಗೆ, ಹಾಗೆ ಟ್ರಾಫಿಕ್ ಕಿರಿಕಿರಿ ಜಾಸ್ತಿ ಇರುವಂತಹ ಬೆಂಗಳೂರಿಗೆ ಶೀಘ್ರದಲ್ಲಿ ಪರಿಚಯಿಸಲಾಗುತ್ತೆ ಅಂತ ಹೇಳಿ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಅಪರ್ಣ ಎ ಸೌಮ್ಯಶ್ರೀ, ಮತ್ತೊಂದು ಕಡೆ ಇದು ವಿದ್ಯುತ್ ಚಾಲಿತ, ಇದು ಅಂದರೆ ವಿದ್ಯುತ್ನಿಂದ ಚಲಾವಣೆಗೊಳ್ಳುವಂಥದ್ದು. ಸೊ ಅದರಿಂದ ಏನಾದರೂ ಅಂದರೆ ಎಷ್ಟು ಎಲೆಕ್ಟ್ರಿಸಿಟಿ ಹೇಗೆ ಬೇಕಾಗುತ್ತೆ, ಸೊ ಅದ್ರ ಬಗ್ಗೆ ಕೂಡ ಒಂದು ಗಮನ ಇಟ್ಕೊಳ್ಬೇಕಾದಂತ ಅಂಶ ಅದು. ಎಸ್ ಅಪರ್ಣ, ಪಾಡ್ ಟ್ಯಾಕ್ಸಿ ಅಳವಡಿಕೆಗೆ ಬಿಬಿಎಂಪಿ ನಯಾ ಪೈಸೆಯನ್ನು ಕೂಡ ಖರ್ಚು ಮಾಡೋದಿಲ್ಲ. ಕಾರಣ, ಗುತ್ತಿಗೆದಾರರೇ ಇದರ ಸಂಪೂರ್ಣ ಖರ್ಚು ವೆಚ್ಚವನ್ನು ಭರಿಸಲಿದ್ದಾರೆ. ಇದರಲ್ಲಿ ಬಂದ ಆದಾಯದಲ್ಲಿ ಸರ್ಕಾರಕ್ಕಿರ್ಬೋದು ಬಿಬಿಎಂಪಿಗೆ ಒಂದು ಪಾಲನ್ನು ನೀಡ್ತಾರೆ. ಹಾಗಾಗಿ ಇದರ ಅಳವಡಿಕೆಗಿರ್ಬೋದು, ವಿದ್ಯುತ್ ಖರ್ಚು ಇರ್ಬೋದು, ಅದೆಲ್ಲವೂ ಗುತ್ತಿಗೆದಾರರ ಸಮಸ್ಯೆ ಆಗಿರ್ತದೆ. ಸೊ ಈಗಾಗಲೇ ಹಲವಾರು ಗುತ್ತಿಗೆದಾರರು ಕೂಡ ಇದರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದು ಮುಂದೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಓಕೆ, ಧನ್ಯವಾದ ಸೌಮ್ಯಶ್ರೀ ತಮ್ಮೆಲ್ಲ ಮಾಹಿತಿಗಾಗಿ.